ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಟ್ರಾವೆಲ್ ಡೀನ್. ಇವಾಗ ನಾವು ಹಾಸನದ KSRTC ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿಂದ ಮಂಗಳೂರು ಬಸ್ಸಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಈಗ ಹಾಸನ ಬಸ್ ಸ್ಟ್ಯಾಂಡಿಂದ ಹೊರಭಾಗಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಡ್ರೈವರ್ ಹೆಂಗೆ ನೋಡ್ತಿದ್ದಾರೆ. ಸೊ ಇದು ಈಗ ಫ್ಲೈಓವರ್ ಆಗೋಕ್ಕೆ ಸ್ಟಾರ್ಟಾಗಿ, ನಾನು ಚಿಕ್ಕ ಹುಡುಗ ಇದ್ದಾಗ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಫ್ಲೈಓವರು ಇನ್ನೂ ಕಂಪ್ಲೀಟ್ ಆಗಿಲ್ಲ, ನೋಡೋಣ ಇನ್ನೂ ಎಷ್ಟು ವರ್ಷ ತಗೊಳುತ್ತೆ ಅಂತೇಳಿ. ಈಗ ಹಳೆ ಹೊಸ ಬಸ್ ಸ್ಟ್ಯಾಂಡ್ ಏನಿದೆ ಅದನ್ನು ಬಿಟ್ಟು ಅದರಿಂದ ಮುಂದಕ್ಕೆ ಪ್ರಯಾಣ ಮಾಡಿಕೊಂಡು ಈಗ ನಾವು ಮಂಗಳೂರಿಗೆ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಹಾಸನದಲ್ಲಿ ಇನ್ನೊಂದು ವಿಶೇಷ ಏನಂದರೆ ತ್ರಿಬಲ್ ರೈಡಿಂಗ್ ಇದೆ. ಯಾವ ಬೈಕಲ್ಲಿ ನೋಡಿದ್ರು ಮೂರು ಜನ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ತ್ರಿಬಲ್ ರೈಡಿಂಗಿಗೆ ಫೇಮಸ್ ಆಗಿರುವಂಥ ಊರು ಯಾವುದು ಅಂದರೆ ಹಾಸನ ಅಂತಲೇ ಹೇಳ್ಬೋದು. ಮತ್ತು ಒನ್ ವೇ, ಇದು ಒನ್ ವೇ ಆಗಿದೆ ನೋಡಿ, ಆ ಕಡೆಯಿಂದ ವೆಹಿಕಲ್ಗಳು ಬರ್ತವೆ. ಇದು ಒನ್ ವೇ, ಆ್ಯಕ್ಚುಲಿ ಒನ್ ವೇ ಇದು. ಬಟ್ ಇಲ್ಲಿರುವಂಥ ಡ್ರೈವರ್ಗಳಿಗೆ ಅಷ್ಟು ರೂಲ್ಗಳು ಗೊತ್ತಿಲ್ಲ, ಹಾಗಾಗಿ ಒನ್ ವೇಲಿ ಬರ್ತಾ ಇರ್ತಾರೆ. ಇಲ್ಲೂ ನೋಡಿ, ಇಲ್ಲೂ ಬರ್ತಾ ಇದ್ದಾರೆ ನೋಡಿ. ಒನ್ ವೇ ಏನಾದ್ರು ಎಕ್ಸ್ಪ್ರೆಸ್ ಗಾಡಿಗಳು ಬಾಡಿ ಸ್ಪೀಡಾಗಿ ಬಂದರೆ ಆ್ಯಕ್ಸಿಡೆಂಟ್ ಆಗೋದು ಖಂಡಿತ. ಸೊ ಇಲ್ಲಿ ಕಾನ್ಸ್ಟೇಬಲ್ಗಳು ನಿಲ್ತಾ ಇದ್ರು, ಬಟ್ ಇತ್ತೀಚಿನ ದಿನಗಳಲ್ಲಿ ಇಲ್ಲ, ಕಾನ್ಸ್ಟೇಬಲ್ಗಳಿಲ್ಲ ನೋಡಿ. ಬೈಕಲ್ಲಿ ಹೆಂಗೆ ಬರ್ತಾ ಇದ್ದಾರೆ, ಇವು ಟರ್ನಿಂಗಲ್ಲಿ ಸ್ಪೀಡಾಗಿ ಬಂದರೆ ಅವನು ಕತೆ ಮುಗಿಯಿತು ಅಂತ ಅರ್ಥ ನೋಡಿ. ಇಲ್ಲೂ ತ್ರಿಬಲ್ ರೈಡಿಂಗ್ ಹೆಂಗೆ ಹೋಗ್ತಾಯಿದ್ದಾರೆ ನೋಡಿ. ಮೂರು ಜನ ನೋಡಿದ್ರ, ಬನ್ನಿ ಹೈವೇಗೆ ಈಗ ಜಾಯ್ನ್ ಆಗಿದ್ವಿ. BM ರೋಡಿಗೆ, ಹೊಸ ಬಸ್ ಸ್ಟ್ಯಾಂಡಿಂದ BM ರೋಡಿಗೆ ಬಂದಿದ್ದೀವಿ. ಈಗ ಮಂಗಳೂರು ಕಡೆ ಪ್ರಯಾಣ ಬೆಳೆಸ್ತಾ ಇದೆ ಈ ಬಸ್ಸು. ಸುಮಾರು ಇದು ಬಸ್ಸು 8:30 ಹೊರಟಿರುವಂಥ ಈ ಬಸ್ಸು 1:30 ಅಂದರೆ 1:45 ಮಂಗಳೂರು ತಲುಪುತ್ತೆ. ಬಟ್ ಈ ಡ್ರೈವರು ಹೋಗುವಂಥ ಸ್ಪೀಡ್ ನೋಡಿದ್ರೆ ಹೆಚ್ಚುಕಮ್ಮೆ 12 ತಲುಪುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಸುಮಾರು 120 ಸ್ಪೀಡಲ್ಲಿ ಹೊಡಿತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಈ ಬಸ್ಸನ್ನು ಸೆಲೆಕ್ಟ್ ಮಾಡಿ ಈ ಬಸ್ಸಲ್ಲಿ ಕೂತ್ಕೊಂಡು ಪ್ರಯಾಣವನ್ನು ಮಾಡ್ತಾಯಿದ್ವಿ ನೋಡಿ. ಇದು NR ಸರ್ಕಲ್ಗೆ ಬಂದಿದ್ದೀವಿ. ಈಗ NR ಸರ್ಕಲಿಂದ ನೆಕ್ಸ್ಟು ನಾವು ತಣ್ಣೀರಳ ಮುಖೇನ ಆಲೂರಾಗಿ, ಆಲೂರಿಂದ ಬೈರಾಪುರ ಆಗಿ, ಬೈರಾಪುರದಿಂದ ಪಾಳ್ಯ ಟು ಬಾಳುಪೇಟೆ ಅಥ್ರೂ ಸಕಲೇಶ್ಪುರ, ಇದ್ರ ಮುಖಾಂತರ ನಾವು ಮಂಗಳೂರಿಗೆ ಹೋಗ್ತಾ ಇದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಎರಡಿದೆ, ಒಂದು ಚಿಕ್ಕಮಂಗ್ಳೂರು ಚಾರ್ಮಾಡಿ ಘಾಟು ಆ ಮುಖಾಂತರ ಬೇಕಾದರೆ ಹೋಗ್ಬೋದು ಮಂಗಳೂರಿಗೆ. ಮತ್ತು ಸಕಲೇಶ್ಪುರ ಗುಂಡ್ಯ ಈ ಭಾಗದಲ್ಲೂ ಕೂಡ ಎರಡು ಭಾಗದಲ್ಲಿ ನಾವು ಮಂಗಳೂರಿಗೆ ಹೋಗ್ಬೋದು. ಬನ್ನಿ ಪ್ರಯಾಣ ಬೆಳೆಸೋಣ. ಈಗ ಹಾಸನದ ಬೈಪಾಸ್ ಮುಖೇನ ಹೋಗ್ತಾ ಇದ್ವಿ. ಇಲ್ಲಿಂದ ರೋಡು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಲ್ಲಿ ಪ್ಯಾಚ್ ವರ್ಕ್ ನಡೀತಾ ಇದೆ ಕಂಪ್ಲೀಟ್. ಇಲ್ಲಿಂದ ಬಾಳುಬೆಟ್ಟ ಗಂಟ ಸ್ವಲ್ಪ ಸುಗಮ ರಸ್ತೆ ಅಂತಲೇ ಹೇಳ್ಬೋದು, ಅದ್ರ ಮುಂದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಇಲ್ಲಿಂದ ಸ್ವಲ್ಪ ಇದೊಂದು 200-300 ಮೀಟ್ರ್ ಸ್ವಲ್ಪ ರೋಡು ಡಿಂಗ್ ಡ್ಯಾಂಗ್ ಡ್ಯಾನ್ಸ್ ಆಡುತ್ತೆ ನೋಡಿ. ಅಲ್ಲಲ್ಲಿ ವೆಹಿಕಲ್ಗಳು ಕೂಡ ಸ್ಲೋ ಆಗಿ ಬರ್ತಾ ಇದೆ, ಯಾಕೆಂದರೆ ರೋಡ್ ಹಂಗಿದೆ ನೋಡಿ. ನೋಡ್ತಾ ಇದ್ದೀರಲ್ಲ ಹೆಂಗಿದೆ ರೋಡ್ ಅಂತ, ಪ್ಯಾಚ್ ವರ್ಕು. ಆದರೂ ಡ್ರೈವರ್ ಮಾತ್ರ ಭಾರಿ ಸ್ಪೀಡಲ್ಲಿ ಹೋಗ್ತಾಯಿದ್ದಾನೆ ರೀ. ಹಾಂ, ಇಲ್ಲಿ ನೋಡಿ, ಇಲ್ಲಿ ರೋಡ್ ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ಕೊಂಡಿದ್ದಾರೆ. ಬಿ ಇದು ರಿಪೇರಿ ಆಗಿರ್ಬೋದು ಅನಿಸುತ್ತೆ, ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಗಾಡಿ ನಿಲ್ಲಿಸ್ಕೊಂಡಿರೋದ್ರಿಂದ. ಆ ಕಡೆ ಹೋಗ್ಲಿಕ್ಕೆ
ಜಾಗ ಇಲ್ದಿರೋದ್ರಿಂದ ಜಾಮ್ ಆಗಿ ನಿಂತ್ಕೊಂಡಿದೆ. ಇಲ್ಲಿ ಕಂಡಕ್ಟ್ರು ನೋಡಿ, ಇಲ್ಲಿ ಎಷ್ಟು ರೂಪಾಯಿ ಬರೆದಿದ್ದಾನೆ ಅಂತ. ಇವ್ದು ಇದೊಂದು ಎಲ್ಲ ಕಂಡಕ್ಟ್ಗಳು ಮಾಡುವಂಥ ಕೆಲಸಗಳು. 13 ರೂಪಾಯಿ ಬರೆಯೋದು, ಬರ್ತೋದ್ರೆ ಹೋಯ್ತು ಅವ್ರ ಪ್ಯಾಕೆಟ್ಗೆ. ಅಂಥವ್ರು ಒಂದು 10 ಜನ ಮಾಡಿಬಿಟ್ರೆ ಸಾಕು, 130 ರೂಪಾಯಿ ಪ್ಯಾಕೆಟಿಗೆ ಬಂತು. ಸೊ ಇದು ತುಂಬ ನಡೀತಿದೆ ನೋಡಿ. ಈ ಗಾಡಿ ಎಲ್ಲಿ ಬೇಕಲ್ಲಿ ತಗೊಂಡು ನಿಲ್ಲಿಸ್ಕೊಂಡ ಹೋಗ್ಲಿಕ್ಕೆ ಕಷ್ಟ ವೆಹಿಕಲ್ಗಳು ಹೋಗ್ಲಿಕ್ಕೆ. ಸೊ ಆದ್ದರಿಂದ ನೋಡಿ ಎಷ್ಟೊಂದು ವೆಹಿಕಲ್ಗಳು ಸ್ಟಾಪ್ ಆಗಿದೆ. ಬೆಳಗ್ಗೆ ಕಾಲೇಜಿಗೆ ಹೋಗುವಂಥ ಮಕ್ಕಳುಗಳು, ಎಷ್ಟು ಬಸ್ಸುಗಳು ನಿಂತಿದೆ ನೋಡಿ. ಇದೆ ನೋಡ್ತಾ ಇದ್ದೀರಲ್ಲ, ನೋಡಿ 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 ಎಷ್ಟು ಬಸ್ಗಳು ಹೆಂಗೆ ನಿಂತಿದೆ. ಒಂದು ವೆಹಿಕಲ್ಲು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಅರ್ಧ ಕಿಲೋಮೀಟ್ರ್ಗಳು ನಿಂತ್ಕೋಬೇಕಾಗುತ್ತೆ. ಈಗಾಗಲೇ ನೋಡಿದ್ರಿ ಹಿಂದೆ ಒಬ್ಬ ನೋಡಿ, ಟ್ರಿಪಲ್ ರೈಡಿಂಗ್ ಹಾಸನ ಅಂದರೆ ಟ್ರಿಪಲ್ ರೈಡಿಂಗ್ ಫೇಮಸ್ ಆಗಿರುವಂಥ ಒಂದು ಊರು. ಇವತ್ತು ಡ್ರೈವರ್ ಅಂತೂ ಸಖತ್ತಾಗಿರೋ ಫುಡ್ಡೇ ಹೊಡೆದಿದ್ದಾರೆ ಅನಿಸುತ್ತೆ. ಬ್ಯಾಟಿಂಗ್ ಮಾಡಿದ್ದಾರೆ. ಹೆಂಗೆ ಹೋಗ್ತಿದ್ದಾರೆ ಅಂದರೆ ಗಾಡಿ 120 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದೆ, ಅಷ್ಟು ಸ್ಪೀಡಲ್ಲಿ ಹೊಡಿತಾ ಇದ್ದಾರೆ ಡ್ರೈವರು. ಹೀಗೆ ಹೋದರೆ ಮಂಗಳೂರಿಗೆ ಕೇವಲ 3 ಗಂಟೆಯಲ್ಲಿ ತಲುಪೋದು, ಅಷ್ಟು ಸ್ಪೀಡಲ್ಲಿ ಹೊಡಿತಾ ಇದ್ದಾರೆ. ಯಾಕೆಂದ್ರೆ ರೋಡ್ ಅಷ್ಟು ಚೆನ್ನಾಗಿದೆಯಲ್ಲ. ಹಾಗಾಗಿ ನೋಡಿ 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 ಹಾಲೂರು ಎಂಟ್ರೆನ್ಸ್ಗೆ ಬರ್ತಾ ಇದ್ದೀವಿ. ಸಣ್ಣಕ್ಕಿ ನಾಡು ಎಂಬ ಹೆಸರಿಗೆ ಖ್ಯಾತರಾಗಿರುವಂಥ ಹಾಲೂರು ಪಟ್ಟಣಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ಬೈಪಾಸಿಂದ. ಇಲ್ಲಿಂದ 2 ಕಿಲೋಮೀಟ್ರ್ ಇದೆ. ಅದಾದ ನಂತರ ಹಾಲೂರಾಗಿ ಅಲ್ಲಿಂದ ಬೈರಪುರ ರೂಟಾಗಿ ಮಂಗಳೂರು ಹೋಗಬೇಕಾಗುತ್ತೆ. ಈ ಬಸ್ಸನ್ನು ನೀವು ಬೆಳಗ್ಗೆ 8:30ಗೆ ಹಾಸನ ಏನಿದೆ ಆ ಬಸ್ ಸ್ಟ್ಯಾಂಡ್ ಬಂದರೆ 8:30ಗೆ ಕರೆಕ್ಟಾಗಿ ಹೊರಡುತ್ತೆ. 1:30 ಅಂತ ಹೇಳ್ತಾರೆ, ಯಾಕೆಂದರೆ ರೋಡ್ ಸರಿ ಇಲ್ಲ. ಸಕಲೇಶ್ಪುರದಿಂದ ಅಲ್ಲ ಬಾಳುಪೇಟೆಯಿಂದ ನಿಮಗೆ ಹೆಚ್ಚು ಕಮ್ಮಿ 30 ಕಿಲೋಮೀಟ್ರ್ ರೋಡ್ ಸರಿ ಇರೋಲ್ಲ, ಅದಂತೂ 100%. ಅದಾದ ನಂತರದಲ್ಲಿ ನೀವು ಗುಂಡೆವರೆಗೆ ರೋಡ್ ಚೆನ್ನಾಗಿದೆ, ಗುಂಡೆದಿಂದ ಮತ್ತೆ ಮಂಗಳೂರವರೆಗೂ ರೋಡು ಚೆನ್ನಾಗಿರಲ್ಲ. ಹಾಗಾಗಿ 4:45 ಗಂಟೆ ಟೈಮ್ ತೊಗೊಳುತ್ತೆ ನಿಮಗೆ ಮಂಗಳೂರು ರೀಚ್ ಆಗಲಿಕ್ಕೆ. ಸೊ ಹಾಲೂರು ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿ, ಅದ್ರ ವೀಡಿಯೋ ಮಾಡಿದ್ದೀನಿ, ನೀವು ನನ್ನ ವೀಡಿಯೋದಲ್ಲಿ ನೋಡ್ಬೋದು ಹಾಲೂರು ಬಸ್ ಸ್ಟ್ಯಾಂಡ್ ವೀಡಿಯೋಗಳು. ಹಾಲೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನಿಮ್ಗೆ ಎಷ್ಟು ವರ್ಷ ಆಯ್ತು ಸರ್ವಿಸು? 12 ವರ್ಷ. ಒಂದೇ ರೂಟಾ? ಡೈಲಿ 8:00 ಇರುತ್ತೆ ಇದು ಬಸ್ಸು ಮಂಗಳೂರಿಗೆ ಹಾಸನಿಂದ 8:30. ಸ್ನೇಹಿತರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಕಾರಲ್ಲಿ ಕುರಿ ತುಂಬ್ದಂಗೆ ತುಂಬಿದ್ದಾರೆ ಜನಗಳನ್ನ. ಇಲ್ಲೆಲ್ಲ ಇವರೆಲ್ಲ ಇಲ್ಲಿ ಕೆಲ್ಸಕ್ಕೆ ಹೋಗುವಂಥವ್ರು. ಹೆಂಗೆ ಕೂತಿದ್ದಾರೆ ಅಲ್ಲಿ, ತುಂಬ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಈಗ ಹತ್ತತ್ರ ನಾವು ಬಾಳ್ಬಿಟ್ಟು ಹತ್ತತ್ರ ಬರ್ತಾ ಇದ್ದೀವಿ. ಲೆಟ್ ವಿ ಸ್ಟಾರ್ಟ್ ದ ಜರ್ನಿ ಅಗೇನ್.